hello friends hello dr namaskara welcome back to my channel ಹಾಗೆ ಇವತ್ತು ನಾನು ಸಂಡೆ ಮತ್ತು ಮಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕ ಇರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೆಳಗ್ಗೆ ಐದುವರೆಗೆ ರೆಡಿಯಾಗಿಬಿಟ್ಟು ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಮೂರು ಜನ ಕೂಡ ಊರಿಗೆ ಹೋಗ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಮದುವೆ ಇದೆ ನನ್ನ ಹಸ್ಬೆಂಡ್ ಅವ್ರದ್ದು ಮದುವೆ ಇತ್ತು ಸೊ ಹಾಗಾಗಿ ಬಸ್ ಬುಕ್ ಮಾಡಿದ್ವಿ ಆರು ಗಂಟೆಗೆ ಬಸ್ ಬಂದಿತ್ತು ಸೊ ಬಸ್ಸಲ್ಲಿ ಮೂರು ಜನ ಕುತ್ಕೊಂಡಿದ್ದೀವಿ ನನ್ನ ಮಗಳಿಗೆ ಮಾತ್ರ ಸೀಟ್ ಬುಕ್ ಮಾಡಿರ್ಲಿಲ್ಲ ಸೊ ಹಾಗೆ ಏಟ್ ಓ ಕ್ಲಾಕ್ಗೆ ನನ್ನ ಮಗಳಿಗೆ ಹೊಟ್ಟೆ ಹಸಿತಾ ಇತ್ತಂತೆ ಹಾಗಾಗಿ ಅಲ್ಲಿ ಬಸ್ ನಿಲ್ಸಿದ್ರು ಸೊ ಒಂದು ಕಾಮತ್ ಹೋಟೆಲ್ ಯಾವ್ದೋ ಒಂದು ಹೋಟೆಲ್ ರೋಡ್ ಸೈಡ್ ಅಲ್ಲಿ ನಿಲ್ಸಿದ್ರು ಸೊ ಅಲ್ಲೇ ಹೋಗಿ ಒಂದು ಇಡ್ಲಿ ವಡ ತಿನ್ಕೊಂಡಿದ್ವಿ ನನಗಂತೂ ಇಡ್ಲಿ ವಡ ಒಂಚೂರು ಇಷ್ಟ ಆಗ್ಲಿಲ್ಲ ಮತ್ತೇನೋ ಹಸುವಾಗುತ್ತೆ ಅಂತ ತಿಂದ್ವಿ ಸೊ ಫೈನಲಿ ದಾವಣಗೆರೆನ ಒಂದು ಹತ್ತುವರೆ ಅಷ್ಟೊತ್ತಿಗೆ ರೀಚ್ ಆದ್ವಿ ನಮ್ದು ಸ್ವಂತ ಊರು ದಾವಣಗೆರೆನೇ ಮುಂಚೆ ಎಲ್ಲ ದಾವಣಗೆರೆಲ್ಲೇ ನಾನು ಹುಟ್ಟಿ ಬೆಳ್ದಿದ್ದಾಗ್ಲಿ ಓದಿದ್ದಾಗಲಿ ನನ್ನ ಎಜುಕೇಶನ್ ಎಲ್ಲ ದಾವಣಗೆರೆನೇ ಬಟ್ ಇವಾಗ ಅಮ್ಮ ಅವರೆಲ್ಲ ಬೆಂಗಳೂರಲ್ಲಿ ಬಂದಿದ್ದಾರೆ ನನ್ನ ತಮ್ಮ ಅವರು ವ ವರ್ಕಿಗೋಸ್ಕರ ಬೆಂಗಳೂರಲ್ಲಿದ್ದಾರೆ ಸೊ ಹಾಗಾಗಿ ಅಲ್ಲಿ ದಾವಣಗೆರೆಯಲ್ಲಿ ಅಮ್ಮ ಇಲ್ಲ ನನಗೂ ಕೂಡ ತುಂಬ ದಿನ ಆಗಿತ್ತು ಹೋಗ್ಬಿಟ್ಟು ಹಾಗೆ ನನ್ನ ಫ್ರೆಂಡು ಕೂಡ ಮದುವೆ ಇತ್ತು ನಮ್ಮ ಹಸ್ಬೆಂಡ್ ಫ್ರೆಂಡು ಕೂಡ ಮದುವೆ ಇತ್ತಲ್ವ ಹಾಗಾಗಿ ನನ್ನ ಫ್ರೆಂಡು ಬನ್ನಿ ಅಂತಂದು ಕರಿತಾ ಕರಿತಾಯಿದ್ರಿ ಇಬ್ಬರು ಕೂಡ ಹಾಗಾಗಿ ಹೋಗಿದ್ವಿ ಅಲ್ಲೇ ರೂಮ್ ಕೂಡ ಕೊಟ್ಟಿದ್ದರು ಸೊ ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಮತ್ತು ಅಲ್ಲಿಂದ ನಾವು ಚೌಟ್ರಿಗೆ ಹೋಗಿದ್ವಿ ಹಾಗೆ ನೋಡ್ತಾ ಇರ್ಬೋದು ಇದನ್ನು ಹಸ್ಬೆಂಡ್ ಅವ್ರ ಕೊಲೀಗವ್ರದ್ದು ಮದುವೆ ಇತ್ತು ಸೊ ಮದುವೆನ ಮುಗಿಸ್ಕೊಂಡ್ ನನ್ನ ಮಗಳಿಗೆ ತುಂಬ ಬೋರ್ ಆಗ್ತಾಯಿತ್ತು ಅವಳು ಸಾಕಾಗ್ಬಿಟ್ಟಿತ್ತು ಟ್ರಾವೆಲ್ ಮಾಡಿ ಅದರಲ್ಲಿ ಮತ್ತೆ ಇಂಥ ಶೆಕೆಯಲ್ಲಿ ಮದುವೆಗೆ ಬೇರೆ ಕರ್ಕೊಂಡ್ಬಂದಿದ್ದೀವಿ ಅಂತ ಮುಖ ಒಂಥರ ಮಾಡ್ಕೊಂಡಿದ್ಲು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ಫೋಟೋ ಶೂಟೆಲ್ಲ ಇಬ್ಬರು ಕೂಡ ಡಾಕ್ಟರ್ಸೇ ಪೇರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ಹಾಗೆ ಫೋಟೋ ಶೂಟ್ ಅಂತೂ ತುಂಬನೇ ಚೆನ್ನಾಗಿ ಮಾಡಿಸಿದ್ರು ನಾನಂತೂ ಅದು ನೋಡಿಕೊಂಡೇ ಕೂತ್ಕೊಂಡಿದ್ದೆ ಅದಾದಮೇಲೆ ಟೈಮ್ ಆಗಿಬಿಡುತ್ತೆ ಅಂತ ನನ್ನ ಹಸ್ಬೆಂಡು ಊಟಕ್ಕೆ ಹೋಗೋಣ ಅಂತ ಹೇಳಿದರು ಸೊ ಊಟ ಮಾಡಿಕೊಂಡು ಹಾಗೆ ನನ್ನ ಹಸ್ಬೆಂಡು ಬಸ್ ಟು ಓ ಕ್ಲಾಕಿಗೇನು ಬಸ್ ಇತ್ತಂತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆದರು ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಇಲ್ಲೇ ಉಳ್ಕೊಂಡಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ದೊಬ್ರದ್ದು ಮದುವೆ ಇತ್ತು ನನ್ನ ಕ್ಲಾಸ್ಮೇಟ್ ಅವರು ಅವ್ರದ್ದು ಮದುವೆ ಇತ್ತಲ್ವ ಹಾಗಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ನನಗೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಬೆಳಗ್ಗೆನೆ ಜರ್ನಿ ಮಾಡಿದ್ವಲ್ಲ ಹಾಗಾಗಿ ನನ್ನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡೋದೇ ನೆನಪಾಗ್ಲಿಲ್ಲ ಹಾಗೆ ಇನ್ನೊಬ್ಳು ಫ್ರೆಂಡ್ ಮನೆಗೆ ಬಂದೆ ಅವ್ರ ಮನೇಲೇ ನಾನು ವಿಡಿಯೋ ಮಾಡಿರೋದು ನನ್ನ ಮಗಳು ಮತ್ತು ಅವಳು ತುಂಬಾ ಕ್ಲೋಸ್ ಹಾಗೆ ತುಂಬನೇ ಜಗಳ ಆಡ್ತಾರೆ ನಾನು ನೆಕ್ಸ್ಟ್ ಡೇ ಬರೋಣ ಅಂತ ಅಂದ್ಕೊಂಡೆ ಬಟ್ ಅವಳು ಹಠ ಮಾಡ್ತಾಳೆ ಅನ್ನೋದಕ್ಕೋಸ್ಕರ ಇವತ್ತೇ ಬಂದೆ ನನ್ನ ಮಗಳು ಅವಳ ಮಗಳು ಇಬ್ಬರು ಕೂಡ ದೂರ ಇದ್ದಾಗ ನನಗೆ ಪ್ರಕೃತಿ ಬೇಕು ಅಂತ ಅವಳು ಹೇಳ್ತಾಳೆ ಇವಳು ನೀರು ಭೀ ಬೇಕು ಆಟಾಡೋದಕ್ಕೆ ಅಂತ ಹೇಳ್ತಾಳೆ ಬಟ್ ಇಬ್ಬರನ್ನೂ ಜೊತೆ ಕೂರಿಸಿದಾಗ ಒಂದು ಟೈಮ್ ಫೈಟ್ ಆಡ್ಬಿಡ್ತಾರೆ ಎರಡು ನಿಮಿಷ ಆಟ ಆಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಜಗಳ ಆಡ್ತಾರೆ ಸೊ ಊಟನೂ ಮಾ ಚಪಾತಿ ಎಲ್ಲ ಮಾಡಿದ್ರು ಪಾಯಸನೂ ಕೂಡ ಮಾಡಿದರು ಆಂಟಿ ಸೊ ಊಟ ಮಾಡಿಸ್ತಾ ಇದ್ದೆ ಅವರಿಬ್ಬರಿಗೂ ಊಟ ಮಾಡಿಸಿದ್ವಿ ಆಟಾಡ್ತಾ ಇದ್ರು ಯಾರು ಸುಮ್ಮನೆ ಕೂತ್ಕೊತಿರೋ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನಾಳೆ ಅಂತ ಇದ್ದೆ ಹಾಗಾಗಿ ಇಬ್ಬರು ಅಂತಂದು ಬೆರ ಇಟ್ಕೊಂಡ್ಬಿಟ್ಟು ಬಾಯ್ ಮೇಲೆ ಸುಮ್ಮನೆ ಕುತ್ಕೊಳ್ತಾ ಇದ್ರು ಇಬ್ಬರು ಒಂದು ಸ್ವಲ್ಪ ಹೊತ್ತು ಆಟ ಆಡೋರು ಒಂದು ಸ್ವಲ್ಪ ಜಗಳ ಆಡೋರು ವೀಡಿಯೋ ಮಾಡೋದಕ್ಕೆ ನಾನು ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು ಹಾಗೆ ನನ್ನ ಫ್ರೆಂಡು ಡ್ರೆಸ್ನ ನೋಡ್ತಾ ಇದ್ಲು ನಾಳೆ ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತ ಫೈನಲಿ ಒಂದು ಡ್ರೆಸ್ ಸೆಟ್ ಮಾಡ್ಕೊಂಡ್ರು ಸೊ ಇದು ನೆಕ್ಸ್ಟ್ ಡೇ ಮೂರು ಜನ ರೆಡಿ ಆಗಿದ್ದೀವಿ

ನಾವು ಮೂರು ಜನನು ಕೂಡ ಎಮ್ ಕಾಮ್ನ ಜೊತೆಯಲ್ಲೇ ಓದಿದ್ದು ಈಗ ಆಲ್ರೆಡಿ ಒಂದು ಏಯ್ಟ್ ಇಯರ್ಸ್ ಆಯಿತು ಎಮ್ ಕಾಮ್ ಮುಗ್ದು ಆದರೂ ಕೂಡ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇದೆ ತು ಇನ್ನೂ ಸ್ವಲ್ಪ ಜನ ಇದ್ದರು ಬಟ್ ಅವರೆಲ್ಲ ಅಷ್ಟೊಂದು ಕಾಂಟ್ಯಾಕ್ಟಲ್ಲಿಲ್ಲ ನಮ್ಮ ಗ್ರೂಪ್ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇತ್ತು ಗ್ರೂಪಲ್ಲಿ ಬಟ್ ನಾವು ಮೂರು ಜನ ಇನ್ನೂ ಕಾಂಟ್ಯಾಕ್ಟಲ್ ಇದ್ದೀವಿ ಹಾಗೆ ಮದುವೆ ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಣ್ಣ ತಮ್ಮ ಇಬ್ಬರದ್ದು ಕೂಡ ಒಟ್ಟಿಗೆ ಮದುವೆ ಮಾಡ್ತಾ ಸೊ ಹಾಗಾಗಿ ತುಂಬಾ ರಶ್ ಇತ್ತು ಹಾಗೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ನೋಡ್ತಾ ಇರ್ಬೋದು ನಾವು ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಸಿಕ್ಕಾಪಟ್ಟೆ ಬಿಸ್ಲಿತ್ತು ದಾವಣಗೆರೆಯಲ್ಲಿ ಹಾಗಾಗಿ ಏನು ಬೇಡ ಅಂತ ಡ್ರೆಸ್ ಹಾಕ್ಕೊಂಡೇ ಹೋಗಿದ್ವಿ ನಾನು ಮತ್ತೆ ಎರಡು ಗಂಟೆನ ಎರಡೂವರೆಗೆ ಇತ್ತು ಸೊ ಹಾಗೆ ಹೊರಡಬೇಕಿತ್ತು ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಆಗೋಲ್ಲ ನನ್ನ ಮಗಳಿಗಷ್ಟೇ ಡ್ರೆಸ್ ಚೇಂಜ್ ಮಾಡಿದೆ ನಂತರ್ಬೋದು ಎಷ್ಟು ರಶ್ ಇದೆ ಸ್ಟೇಜ್ ಮೇಲೆ ತುಂಬಾ ಶೆಕೆ ಆಗ್ತಾ ಇತ್ತು ಅಂತೂ ಇಂತೂ ಬೇಗ ಮುಂದೆ ಹೋಗಿ ನಿಂತ್ಕೊಂಡ್ವಿ ಇಲ್ಲಾಂದರೆ ತುಂಬಾ ರಶ್ ಆಗಿಬಿಡ್ತಿತ್ತು ರೈಟ್ ಸೈಡಲ್ಲಿ ನಿಂತಿದ್ದಾರೆಲ್ವ ಅವ್ರು ನಮ್ಮ ಕ್ಲಾಸ್ಮೇಟು ಸೊ ಅವ್ರ ಮದುವೆಗೆ ನಾವು ಬಂದಿರೋದು ಬೇರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡ್ವಿ ನಮ್ಮ ಕ್ಲಾಸವರು ಒಂದಿಬ್ಬರು ಬಂದಿದ್ದರು ಬಟ್ ನನಗೆ ಮಾತಾಡೋದಕ್ಕೆ ಟೈಮೇ ಆಗಲಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಯಾರನ್ನೂ ಜಾಸ್ತಿ ಮಾತಾಡ್ಸೋದಕ್ಕೂ ಆಗಲಿಲ್ಲ ನೈಟ್ ಒಂದು ಸ್ವಲ್ಪ ಜನ ಬಂದಿದ್ರಂತೆ ಇಲ್ಲ ಅಂತಂದರೆ ಅವ್ರನ್ನೂ ವ್ಲಾಗಲ್ಲಿ ತೋರಿಸ್ತಾ ಇದ್ದೆ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗೋಣ ಅಂತಂದು ಆಟೋ ಕೇಳಿದರೆ ಬರೀ ಎರಡು ಕಿಲೋಮೀಟರ್ಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೇಳ್ತಾಯಿದ್ರು ಅದಕ್ಕೆ ಬೇಡ ಮುಂದೆ ಹೋಗೋಣ ಅಂತಂದು ಓದ್ವಿ ಅಲ್ಲಿ ನೋಡ್ರಿ ಯಾವುದೂ ಆಟೋನೇ ಕಾಣಲಿಲ್ಲ ಸೊ ಒಳಗಡೆ ರೋಡಿಗೆ ಬಂದುಬಿಟ್ವಿ ನೋಡ್ತಾ ಇರ್ಬೋದು ಬಿಸಿಲು ಅಂದರೆ ಬಿಸಿಲು ನಾವು ನೋಡೋಣ ಅಂತ ನಡ್ಕೊಂಡು ಹೋದ್ವಿ ನನ್ನ ಫ್ರೆಂಡ್ ಇಲ್ಲೇ ಇದೆ ಮನೆ ಬೇಡ ಬನ್ನಿ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ಲು ನೋಡಿದ್ರೆ ಹದಿನೈದು ನಿಮಿಷ ಆದ್ರೂ ಬರ್ತಾ ಇಲ್ಲ ಇನ್ನೂ ಹದಿನೈದು ನಿಮಿಷ ನಡಿಬೇಕು ಅಂತ ತೋರಿಸ್ತಾ ಇತ್ತು ನನಗಂತೂ ಟೆನ್ಷನ್ ಆಗಿಬಿಟ್ಟಿತ್ತು ಬಸ್ಸಲ್ಲಿ ಮಿಸ್ ಆಗಿಬಿಡುತ್ತೋ ಅಂತಂದು ಹಾಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಒಂದು ಆಟೋ ಸಿಕ್ತು ಹಾಗೆ ಆಟೋದಲ್ಲಿ ಹತ್ಕೊಂಡು ಎಲ್ಲರೂ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಅಲ್ಲಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದೇ ಆಟೋದವ್ರಿಗೆ ವೆಯ್ಟ್ ಮಾಡೋದಕ್ಕೆ ಕೇಳಿದ್ದೆ ಅದೇ ಆಟೋದಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸನ್ನು ಹತ್ತಿದೆ ಹಾಗೆ ಮತ್ತೆ ಅಲ್ಲಿ ಮನೆಯಲ್ಲಿ ಕುತ್ಕೊಳ್ಳೋದಕ್ಕೂ ಆಗಲಿಲ್ಲ ಮಾತಾಡೋದಕ್ಕೂ ಆಗಲಿಲ್ಲ ಆ ಥರ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಟ್ಟಿತ್ತು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಹೊಸ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್